ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣ, ಆರೋಪಿಗಳ ವಿರುದ್ಧ ಭಯೋತ್ಪಾದನೆ ನಿಗ್ರಹ ಕಾಯ್ದೆ ಅಡಿಕೆ, ಸಂಸತ್ನ 8 ಭದ್ರತಾ ಸಿಬ್ಬಂದಿ ಸಸ್ಪೆಂಡ್. ಸಂಸತ್ ದಾಳಿ ಸಂಚಿನ ಸೂತ್ರಧಾರ ಮೈಸೂರಿನ ಮನೋರಂಜನ್, 18 ತಿಂಗಳಿಂದಲೇ ನಡೆದಿತ್ತು ತಯಾರಿ, ಗಮನ ಸೆಳೆಯೋಕೆ ಹೋಗಿ ದಾರಿ ತಪ್ಪಿದ್ರ. ಮೈಸೂರಿನ ಮನೋರಂಜನ್ ಮನೆಯಲ್ಲಿ ತನಿಖೆ, ಸಾಗರ್ ತಂದೆ ಆರೋಪ, ಕೈಮುಗಿದ ದೇವರಾಜೇಗೌಡ, ಮತ್ತೋರ್ವ ಆರೋಪಿ ಲಲಿತ್ಗಾಗಿ ಭೇಟಿ. ಕಲಾಪ ಬಲಿ ಪಡೆಯಿತು ಭದ್ರತಾ ಲೋಪ, ಕೇಸ್ ಅಧಿವೇಶನದಿಂದ 15 ಸಂಸದರು ಸಸ್ಪೆಂಡ್, ಇದು ಸರ್ವಾಧಿಕಾರಿ ಧೋರಣೆ, ಪ್ರತಿಪಕ್ಷಗಳ ಕಿವಿ. ಪ್ರತಾಪ್ ಸಿಂಹ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಪ್ರೊಟೆಸ್ಟ್, ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ ಫೈಟ್, ಬಂಧಿತ ನೀಲಂ ಆಂದೋಲನ್ ಜೀವಿನ. ಇದು ದುರ್ಯೋಧನ ದುಶ್ಯಾಸನರ ಜಗತ್ತು, ಇಲ್ಲಿ ಬಡ ದ್ರೌಪದಿಗೆ ರಕ್ಷಣೆ ಸಿಗಲ್ಲ. ಬೆಳಗಾವಿ ಮಹಿಳಾ ದೌರ್ಜನ್ಯ ಕೇಸಲ್ಲಿ ಹೈಕೋರ್ಟ್ನ ಆಕ್ರೋಶದ ನುಡಿ. ಸಿಎಲ್ಪಿ ಸಭೆ ನಡೀತಾ ಇದ್ದ ಹೋಟೆಲ್ಗೆ ಬಿಜೆಪಿ ರೆಬಲ್ಸ್, ಚರ್ಚೆಗೆ ಕಾಣುವಾದ ಎಸ್ಟಿಎಸ್ ಹೆಬ್ಬಾರ್ ನಡೆ, ಭ್ರೂಣ ಹತ್ಯೆ ಮಾಡುತ್ತಿದ್ದ ಆಸ್ಪತ್ರೆಗಳ ಮೇಲೆ ರೇಡ್. ಮಥುರಾ ಕೃಷ್ಣ ಜನ್ಮಭೂಮಿ ವಿವಾದ, ಶಾಹಿ ಮಸೀದಿ ಸರ್ವೆಗೆ ಅಲಹಾಬಾದ್ ಹೈಕೋರ್ಟ್ ಸಮ್ಮತಿ, ಮತ್ತೆ ಕೋವಿಡ್ ಭೀತಿ, ಹಲವು ದೇಶಗಳು ಅಲರ್ಟ್.